ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮಲ್ಲಿ ಯಾರಾದರೂ ಈ ದಿನ ನನಗೋಸ್ಕರ ಯಾರು ಚಿಂತೆ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಯಾರು ಸಹ ಆಲೋಚನೆ ಮಾಡ್ತಾ ಇಲ್ಲ, ನಾನು ನಂಬಿರೋ ನನ್ನ ಜನ, ನನ್ನ ಕುಟುಂಬ, ನನ್ನ ಸ್ನೇಹಿತ ಸ್ನೇಹಿತೆ ನನ್ನನ್ನು ಬಿಟ್ಟೋದ್ರು ಅಂತ ಕಣ್ಣೀರಿಂದ ಈ ದಿನ ಇದ್ದೀರಾ? ನಿಮಗಾಗಿ ಒಂದು ಒಳ್ಳೆ ಸಂತೋಷದ ಸುದ್ದಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಹೇಳುತ್ತೆ ಯೆಶಾಯ 49:15, ಹೆತ್ತ ತಾಯಿ ತನ್ನ ಮಗುವಿನ ಮೇಲೆ ಕರುಣೆ ಹಿಡಿದೆ ಮರೆತಾದರೆ ಮರಬಹುದೇನೋ, ಆದರೆ ನಾನು ಎಂದಿಗೂ ನಿನ್ನನ್ನು ಮರೆಯೋದಿಲ್ಲ, ನನ್ನ ಅಂಗೈನಲ್ಲ ನಾನು ಚಿತ್ರಿಸಿದ್ದೇನೆ ಅಂತ ಒಬ್ಬರು ಹೇಳ್ತಾರೆ. ಅವ್ರು ಯಾರು ನಿಮ್ಗೆ ಗೊತ್ತಿದೆಯಲ್ವಾ? ಯೇಸು ಸ್ವಾಮಿ ಮಾತ್ರ ಈ ಮಾತು ಹೇಳಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರ. ಸೊ ಈ ದಿನ ನಾವು ಆಲೋಚನೆ ಮಾಡೋಣ, ನಾವು ಎಷ್ಟೇ ಪಾಪಿಯಾಗಿದ್ದರೂ ಸಹ ನಮ್ಮ ಪಾಪವನ್ನು ಆಲೋಚನೆ ಮಾಡಿದ ದೇವರು ನಿನ್ನ ಮಗ ನಿನ್ನ ಮಗಳು ಅಂತ ಪ್ರೀತಿಯಿಂದ ಬಂದು ತಕ್ಕೊಳ್ತಿದ್ದಾರಲ್ಲ, ಆತನ ಪ್ರೀತಿ ಆತನ ಕೃಪೆ ತೋರಿಸ್ತಿದ್ದಾರಲ್ಲ, ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಪ್ರಿಯರ. ಆತನೊಬ್ಬನೇ ಶಕ್ತನ ನಮ್ಮನ್ನು ಪ್ರೀತಿಸ್ಲಿಕ್ಕೆ, ಆತನೊಬ್ಬನೇ ಯೋಗ್ಯನ ನಮ್ಮನ್ನು ಸೇರಿಸ್ಕೊಳ್ಳಿಕ್ಕೆ, ಸಂತೋಷದಿಂದ ಆತನ ಸುಖಿಸೋಣ, ಇದು ಪ್ರತಿದಿನ ಆತನಿಗೆ ಜೀವಿಸೋಣ ಪ್ರಿಯರ. ಸೊ ಕೀಪ್ ಸ್ಮೈಲ್ ಎವ್ರಿ ಡೇ ಆ್ಯಂಡ್ ಕೀಪ್ ಪ್ರೈಸ್ ಫಾರ್ ಇಟ್ ಎವ್ರಿ ಡೇ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.